ಏನನ್ಸೋ ಎಬಿಎಸ್ ಇರಬೇಕು ಅನ್ಸುತ್ತೆ, ಯಾಕಂದ್ರೆ ಒಂಥರ ಸೌಂಡ್ ಬರುತ್ತೆ. ಸೌಂಡ್ ಬಂದರೂ ನಿಮಗೆ ಅಡಿಷನಲ್ ಸೌಂಡ್ ಏನು ಬೇಕಾಗಿರಲ್ಲ. ಎಕೋ ಮೋಡಲ್ಲಿ ಅಟ್ಲೀಸ್ಟ್ 200 ಮೈಲೇಜ್ ಬರಬೇಕು. ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೊಸ ವೀಡಿಯೋ ಜೊತೆ ಬರ್ತೇವೆ, ಒಂದು ಹೊಸ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ನಾನು ಇಷ್ಟು ದಿನ ನೀವು ನೋಡಿದ್ರೆ ನಾನು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಒಂದು ವೆಹಿಕಲ್ ರೆಡಿ ಮಾಡ್ತಾ ಇದ್ದೀವಿ ಅಂತ, ಒಂದು ಲೈಕ್ ಕ್ರೂಸ್ ಬೈಕು ಈ ಥರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನೊಂದು ಗಣ್ಯ ಬರೋದು ಏ ಥರ ತೊಗೊಂಡು ಹೋಗ್ತಾ ಇದ್ದೀನಿ. ಲೈಕ್ ಏನಂದರೆ ಇದರಲ್ಲಿ ಏ ಥರ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ. ಇಷ್ಟು ದಿನ ನಾನು ಓಡಿಸಿದ್ದೆ ಬೇರೆ ಇತ್ತು, ಬಟ್ ಅವಾಗೇನೋ ಅಷ್ಟು ತಲೆಗೆ ಹಾಕ್ಕೊಂಡಿರಲಿಲ್ಲ, ಜಸ್ಟ್ ಓಡಿಸ್ತಾ ಇದ್ದೆ, ಸುಮ್ಮನೆ ಇರ್ತಾ ಇದ್ದೆ. ಬಟ್ ಇವಾಗ ಹೆಂಗೆ ಏನೇನಿದೆ ಇದರಲ್ಲಿ, ಏನೇನು ಕ್ವಾಲಿಟಿ ಹೆಂಗೆ ಬಿಲ್ಡ್ ಮಾಡಿದ್ದಾರೆ, ಇದೊಂದೇ ಅಂತಲ್ಲ, ಇನ್ನು ನೆಕ್ಸ್ಟ್ ವೀಡಿಯೋ ಓಲನ್ನು ಓಡಿಸೋಣ, ಬೇರೆ ಏನೇನಿದೆ ಎಲ್ಲ ಎಲ್ಲದಕ್ಕಿಂತ ಬೆಸ್ಟ್ ತೊಗೊಂಬರ್ಬೇಕಂತ ಮಾರ್ಕೆಟ್. ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೊಂದ್ಸತಿ ಜಸ್ಟ್ ಒಂದು ಸಿಂಗಲ್ ಡ್ರೈವ್ ಮಾಡ್ಕೊಂಡು ಹೋಗಿ ಇದರಲ್ಲಿ ಏನೇನು ಮಾಡಬೇಕು, ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ಒಂದ್ಸತಿ. ಓಕೆ, ತುಂಬ ಜನ ಏ ಥರನ ರಿವ್ಯೂ ಮಾಡಿದ್ದಾರೆ ಆಲ್ರೆಡಿ, ಎಲ್ಲ ನೀವು ನಿಮ್ಮ ಹತ್ರ ಇರೋರು ಹೇಳಿರ್ತೀರ. ಬಟ್ ನಿಮಗೇನೋ ಅನಿಸಿರುತ್ತಲ್ಲ, ಇದು ಇದ್ದರೆ ಚೆನ್ನಾಗಿರುತ್ತೆ ಒಂದು ಆಪ್ಷನ್, ಯಾವುದೋ ಒಂದು ಲೈಕ್ ಏನನ್ನಾಗಿರ್ಬೋದು. ಆದರೆ ನನ್ನ ಹತ್ರ ನನಗೂ ಗೊತ್ತಿಲ್ಲ ಅಂದರೆ ಇವ್ರು ಮರ್ತೋಗಿದ್ರು, ನೀವು ಜಸ್ಟ್ ಕಮೆಂಟ್ ಮಾಡಿರಿ ಈ ಥರ ಆಪ್ಷನ್ ಇದ್ದರೆ ಬೆಟರ್ ಬ್ರೋ, ಈ ಥರ ಆಪ್ಷನ್ ಇದ್ದರೆ ಬೆಟರು. ಮತ್ತು ರಿಮೂವಬಲ್ ಬ್ಯಾಟ್ರೀಸ್ ಇರಬೇಕಾ, ಇಲ್ಲ ಫುಲ್ ಫಿಕ್ಸ್ಡ್ ಇದೆ, ಯಾಕಂದರೆ ಮೋಲ್ಡೆಡ್ ಬ್ಯಾಟ್ರಿ ಇದು, ಬೌನ್ಸ್ ಇನ್ಫಿನಿಟಿ ಇದೆಲ್ಲ ಬಂದಿದೆ, ಎಲ್ಲ ರಿಮೂವಬಲ್ ಬ್ಯಾಟ್ರಿ ಬಂದಿದೆ. ಆ ಥರ ಬೇಕು, ಯಾವ ಥರ ಬೇಕು ಅಂತ ಒಂದು ಜಸ್ಟ್ ಒಂದು ಅದು ಒಂದು ಸತಿ ಕಮೆಂಟ್ ಮಾಡಿ, ನಿಮ್ಗೆ ಏನೇನು ಅನಿಸುತ್ತೆ ಯಾವ ಥರ ಇರಬೇಕು ಅಂತ. ಅದ್ರ ಮೇಲೆ ಒಂದು ಸರ್ವೆ ತೊಗೊಂಡು ಒಂದು ಸತಿ ಟ್ರೈ ಮಾಡಿ ನೋಡೋಣ ಯಾವ ಥರ ಏನು ಅಂತೆಲ್ಲ. ಓಕೆ, ಫಸ್ಟು ಡಿಸ್ಪ್ಲೇಗೆ ಬರೋಣ. ಡಿಸ್ಪ್ಲೇ ಬಂದ್ಬಿಟ್ಟು ಇದು 5.5 inches ಇದೆ ಆಲ್ಮೋಸ್ಟು. ನಮ್ಮದು ನಾವು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದೊಂದು 7.5 to 10 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಅದು ನೋಡಬೇಕು ಇನ್ನು ಎಷ್ಟುವರೆಗೂ, ಯಾಕಂದರೆ ಕಂಪ್ಲೀಟ್ ಇದು TFT ಡಿಸ್ಪ್ಲೇನೇ ನಮ್ಮದು, ಅದೇ TFT ಡಿಸ್ಪ್ಲೇ ಬರುತ್ತೆ ವಿತ್ ಟಚ್ ಸ್ಕ್ರೀನ್ ಬರುತ್ತೆ. ಮತ್ತು ಅಲಾಂಗ್ ವಿತ್ ನಿಮ್ಗೆ ಇನ್ನು ಇದರಲ್ಲಿ ಚೇಂಜಸ್ ಇದು ನೋಡಿ, ಆಲ್ರೆಡಿ ಇಗ್ನಿಷನ್ ಇದು ಕೊಟ್ಟಿದ್ದಾರೆ ಆನ್ ಆ್ಯಂಡ್ ಆಫ್ ಇದು ಕಂಪ್ಲೀಟು. ಮತ್ತು ಇದು ಬ್ರೇಕ್ ಹಿಡ್ಕೊಂಡು ಸೆಲ್ಫ್ ಮಾಡೋ ಥರ ಕೊಟ್ಟಿದ್ದಾರೆ. ಮತ್ತು ಇದು ಬಂದ್ಬಿಟ್ಟು ರೈಡ್ಗೆ ಹಾಕ್ಕೊಳೋದು ಇದೆಲ್ಲ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ. ಈ ಥರ ನಾವು ಇದಕ್ಕಿನ್ನ ಬಟ್ ಅಡ್ವಾನ್ಸ್ಡಾಗಿ ಮಾಡೋಣ ಅಂತ ನಾನು ನೋಡಿದ್ದೀನಿ. ಬಟ್ ಯಾವ ಥರ ನೋಡು, ಅದು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದ್ರೆ ಮಾಡೋವಾಗೆಲ್ಲ ಹಿಂಗೆ ಹಿಂಗೆ ಮೂವ್ ಮಾಡ್ತಾ ಇರಬೇಕು, ಇದು ಒಂದಂಗಿಲ್ಲ. ಮತ್ತು ಅಲಾಂಗ್ ವಿತ್ ಇದು ಚಾರ್ಜಿಂಗ್ ಬಂದ್ಬಿಟ್ಟು ಇಲ್ಲಿ ಯಾಕೋ ಥರ ಕೊಟ್ಟಿದ್ದಾರೆ. ಬಟ್ ಓಕೆ, ಬಟ್ ಅಷ್ಟೊಂದು ಇದು ಕ್ವಾಲಿಟಿ ಅನ್ನೋದು ಇದೊಂದಿಲ್ಲ ನನಗೆ ಅನಿಸಿದ ಪ್ರಕಾರ. ಇದೊಂದಿದೆ ಮತ್ತು ಇದು ಚೆನ್ನಾಗಿದೆ, ಚೆನ್ನಾಗಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಹೇಳ್ಬೋದು. ಏ ಥರಲ್ಲಿ ಅಷ್ಟೊಂದು ಹೇಳೋಕ್ಕೆ ಏನೂ ಇಲ್ಲ, ಯಾಕಂದರೆ ಬಿಲ್ಡ್ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ. ಇನ್ನು ಬ್ಯಾಟ್ರಿ ಇದಾಗಿರ್ಬೋದು, ಬ್ಯಾಟ್ರಿ ಇಲ್ಲಿ ಬರುತ್ತೆ ಕಂಪ್ಲೀಟಾಗಿ. ವಿತ್ ಅಲ್ಯೂಮಿನಿಯಂ ಸೀಲಿಂಗ್ ಅನ್ನು ಕೊಟ್ಟಿರ್ತಾರೆ ಅವರು, ತುಂಬ ಚೆನ್ನಾಗಿದೆ ಅದೆಲ್ಲ ಕಂಪ್ಲೀಟ್ ಕೇಸಿಂಗ್ ಎಲ್ಲ. ಇನ್ನು ಸ್ಟ್ಯಾಂಡ್ ಆಗ್ಬೋದು, ಸ್ಟ್ಯಾಂಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಲಾಂಗ್ ವಿತ್ ಸೆನ್ಸರ್ ಕೊಟ್ಟಿದ್ದಾರೆ, ಬಟ್ ನಾವು ಸೆನ್ಸರ್ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ವಿ ಸ್ಟ್ಯಾಂಡ್ಗೆ, ಯಾಕಂದರೆ ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ನಾವು ಬೇರೆ ಥರ ಕೇಳಿದಾಗೆಲ್ಲ ಬೇರೆ ಗಾಡಿಗಳೆಲ್ಲ ಏನಾಗ್ತಾಯಿದೆ ಅಂದರೆ, ಲೈಕ್ ಡಸ್ಟ್ ಗಿಸ್ಟ್ ಕೂತ್ಕೊಳೋದು, ಏನು ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ಕಂಪ್ಲೀಟಾಗಿ. ಅದಕ್ಕೋಸ್ಕರ ಆ ಥರ ಪ್ರಾಬ್ಲಮ್ ಬಂದರೆ ಮತ್ತು ಆ ಸೆನ್ಸರ್ದು ಅದು ಇದು ಕಂಪ್ಲೇಂಟ್ಸ್ ಬರುತ್ತೆ ಅಂತ ಸ್ಟ್ಯಾಂಡ್ ಸೆನ್ಸರ್ ಬೇಡ ಅಂದ್ಕೊಂಡಿದ್ದೀವಿ. ಬಟ್ ನಿಮ್ಗೆ ಏನು ಅನಿಸುತ್ತೆ ಸ್ಟ್ಯಾಂಡ್ ಸೆನ್ಸರ್ ಬೇಕಾ ಏನು ಅನಿಸುತ್ತೆ ಅದೆಲ್ಲ ಕಮೆಂಟ್ ಮಾಡಿ ಒಂದ್ಸತಿ. ಇದರಲ್ಲಿ ಥ್ರೋಟಲ್ ಬಂದ್ಬಿಟ್ಟು ನೋಡಿ, ಹಿಂಗೆ ನಾರ್ಮಲ್ ಹಿಂಗೆ ತಿರ್ಗಿಸಿದ್ರೆ ಇದಾಗುತ್ತೆ, ಲೈಕ್ ಏನು ಮೂವ್ ಆಗುತ್ತೆ. ಮತ್ತು ಹಿಂಗೆ ಫುಲ್ಲು ಮುಂದಕ್ಕೆ ಪ್ರೆಸ್ ಮಾಡಿದ್ರೆ ಲೈಕ್ ರೀಜನರೇಟ್ ಆಗುತ್ತೆ ಇದರಲ್ಲಿ ಆಪ್ಷನ್ನು. ಬಟ್ ಇದು ಓಕೆ ಫೈನ್, ಬಟ್ ನನಗೆ ಅನಿಸುತ್ತೆ ಪ್ರತಿ ಸತಿ ಹಿಂಗೆ ಅಂದ್ಕೊಂಡು ನಾವು ತಿರ್ಸ್ಕೊಂಡು ಹೋಗೋ ಟೈಟ್ ಇದೆ ತುಂಬ ಆ ಥರ ಅನಿಸುತ್ತೆ. ಅದಕ್ಕೆ ನಾನೇ ಅಂದ್ಕೊಂಡಿದ್ದೀವಿ, ಇಲ್ಲ ಈ ಟಚ್ ಸ್ಕ್ರೀನಲ್ಲೇ ಒಂದು ಆಪ್ಷನ್ ಕೊಟ್ಬಿಟ್ಟರೆ, ಎಲ್ಲ ಡೌನಲ್ ಆಗೋ ರೀಜನರೇಟ್ ಆಪ್ಷನ್ ಕೊಟ್ಬಿಟ್ಟು ಜಸ್ಟ್ ಅದನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ರೀಜನರೇಟ್ ಆಗ್ತಾನೆ ಇರುತ್ತೆ. ಮತ್ತು ನೀವು ಒಂದು ಎಕ್ಸಲೇಟರ್ ಇಟ್ಟು ಎಕ್ಸಲೇಟರ್ ಕೊಡ್ತಿಲ್ಲ ಅವಾಗ ಆಟೋಮೆಟಿಕ್ ರೀಜನರೇಟ್ ಕಟ್ ಮಾಡೋ ಥರ ಮಾಡೋಣ. ಇಲ್ಲಾಂದ್ರೆ ಎಕ್ಸಲೇಟರ್ ಬಿಟ್ಟಾಗೋ ಆಟೋಮೆಟಿಕ್ ಎಕ್ಸಲೇಟರ್ ಯಾವಾಗ ಹೋಗ್ತಾ ಇರ್ತೀರ ಡೌನ್ಲೋಡ್ ಬಿಟ್ಬಿಡ್ತೀರ ಅವಾಗ ರೀಜನರೇಟ್ ಮಾಡೋ ಥರ ನಾನು ಡೆವಲಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದನ್ನು ನೋಡ್ಬೋದು. ಮತ್ತು ಇದು ಡಿಸ್ಪ್ಯಾಟ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ವೈಬ್ರೇಸ್ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ನನಗೆ ಅನಿಸಿದ ಪ್ರಕಾರ ನಾನು ರೈಡ್ ಮಾಡಿದೆ ಅವಾಗಿಂದ ಒಂದು ಸ್ವಲ್ಪ ದೂರ. ಬಟ್ ಏನನ್ಸು ABS ಇರಬೇಕು ಅನಿಸುತ್ತೆ, ಯಾಕಂದರೆ ಒಂಥರ ನಂದು ನನ್ನ ಬೈಕ್ ಓಡಿಸಿ ಓಡಿಸಿ ABS ಗಾಡಿ ಓಡಿಸಿ ಓಡಿಸಿ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ABS ಇದ್ದರೆ ಬೆಟರ್ ಅನಿಸುತ್ತೆ. ಬಟ್ ಇದು ಆಲ್ರೆಡಿ ನಾನು ಬ್ರೋಕ್ ಕೇಳಿದ್ದೆ, ಬಟ್ ಕಾಸ್ಟ್ಲಿ ಇದೆ ಡಿಸ್ಪ್ಯಾಟ್ಸ್ ಎಲ್ಲ ಅಂತಂದರೆ ನಾನು ಅದನ್ನು ಒಂಥರ ನೋಡಬೇಕು ಸರ್ವಿಸ್ ಇದರಲ್ಲೂ ಅದನ್ನು ಕಡಿಮೆ ಮಾಡೋಣ ಅಂತಾನೆ. ಬಟ್ ನಾವು ಯೂಸ್ ಮಾಡ್ತಾ ಇರೋದು ಸೇಮ್ ಬ್ರ್ಯಾಂಡೇ, ಕಂಪ್ನಿದೆ. ಬಟ್ ನೋ ಹಿಂಗೆ ಚೇಂಜಸ್ಸು. ಮತ್ತು ಇದು ಬೆಲ್ಟ್ ಡ್ರೈವ್ ಕಂಪ್ಲೀಟು, ನಮ್ಮದು ಅಬ್ ಮೋಟರ್ ಹೊಂದಿದೆ. ಇನ್ನೊಂದು ಅಡ್ವೆಂಚರ್ ವೆಹಿಕಲ್ ಬಂದ್ಬಿಟ್ಟು ಚೈನ್ ಕಮ್ ಬೆಲ್ಟ್ ಡ್ರೈವ್ ಇರುತ್ತೆ ಎರಡು, ಯಾಕಂದರೆ ಅಡ್ವೆಂಚರ್ಗೆಲ್ಲ ಬೆಲ್ಟ್ ಹಾಕಿದ್ರೆ ಆಗಲ್ಲ, ಏನೋ ಮೀನ್ಸ್ ಟಚ್ ಆಯ್ತು ಕಲ್ಲಿಗೆಲ್ಲ ಟಚ್ ಆಯಿತು ಅವಾಗ ಕಟ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಚೈನ್ ಹಾಕ್ತಾಯಿದ್ದೀವಿ ನಾವು ಅದನ್ನು. ಬಟ್ ಸೌಂಡ್ ಬರುತ್ತೆ, ಸೌಂಡ್ ಬಂದರೂ ನಿಮಗೆ ಅಡಿಷ್ನಲ್ ಸೌಂಡ್ ಏನು ಬೇಕಾಗಿರಲ್ಲ. ಮತ್ತು ಇದು ತುಂಬ ಚೆನ್ನಾಗಿದೆ, ಈ ಸ್ಪೇಸ್ ಆಗ್ಬೋದು, ಡಿಕ್ಕಿ ಸ್ಪೇಸ್ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದೇ ಥರ. ಬಟ್ ನಮ್ಮದು ಸ್ಕೂಟಿ ಟೈಪ್ ಬರೋಲ್ಲ, ಬಟ್ ಬೈಕ್ ಟೈಪ್ ಬರುತ್ತಲ್ಲ, ಅದಕ್ಕೋಸ್ಕರ ನಮ್ಮದೆಲ್ಲ ಬ್ಯಾಟ್ರಿ ಎಲ್ಲ ಕಂಪ್ಲೀಟ್ ಇಲ್ಲೇ ಬರುತ್ತೆ. ನೀನು ಫೋಟೋಸ್ ನೋಡಿರ್ಬೋದು, ಇಲ್ಲಾಂದರೆ ವೀಡಿಯೋ ಹಾಕಿದ್ದೀನಿ ಅದರಲ್ಲೂ ನೀವು ನೋಡ್ಬೋದು, ಐ ಬಟನ್ ಇಟ್ಟಿರ್ತೀನಿ ಜಸ್ ಅದನ್ನು ನೋಡಿ. ನಮ್ದು ಇಲ್ಲಿ ಕಂಪ್ಲೀಟ್ ಬ್ಯಾಟ್ರಿ ಬರುತ್ತೆ. ಇದು ಬಂದ್ಬಿಟ್ಟು 80 kilometers ಬ್ರೋ ಮೈಲೇಜ್, 80-85 ಮೈಲೇಜ್ ಬರುತ್ತೆ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ನು ಎಕೋ ಮೋಡಲ್ಲಿ ಅಟ್ಲೀಸ್ಟ್ 200 mileage ಬರಬೇಕು, ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ 200 mileage ಎಕೋ ಮೋಡಲ್ಲಿ. ಇಲ್ಲ ಫುಲ್ಲು ಸ್ಪೀಡ್ ಮೋಡಲ್ಲಿ ಹೊಡೆದ್ರೂ
ಆಲ್ಮೋಸ್ಟ್ ನಮಗೆ ಸ್ಪೀಡ್ ಮಾಡಲ್ ಹೋದ್ರೂ ಅಟ್ಲೀಸ್ಟ್ 150 ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 150 ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಲೈಕ್ ಸ್ಪೋರ್ಟ್ಸ್ ಮಾಡಲ್ ಆಗಿ ನಿಮಗೇನು ಹೈ ಪರ್ಫಾರ್ಮೆನ್ಸಲ್ಲಿ ಹೋದ್ರೂ 100-120 ಟಾಪ್ ಸ್ಪೀಡು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ವಿತ್ ABS ಮಾಡೋಣ ಅಂತಲೇ ಕಂಪ್ಲೀಟ್ ಅದರಲ್ಲೆಲ್ಲ, ಯಾಕಂದರೆ ವಿತೌಟ್ ABSು ಅಷ್ಟು ಸೇಫ್ಟಿ ಇರಲ್ಲ, ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ವಿತ್ ABS ಮಾಡೋಣ ಅಂತ. ಬಟ್ ಆಮೇಲೆ ನೀವು ಅನ್ಕೊಬೋದು ಇವ್ರು ಹೇಳ್ತಾನೆ ಇದ್ದಾರೆ ಈ ಥರ ಎಲ್ಲ ಕೊಡ್ತಾರ ಆಗುತ್ತಾ ಈ ಥರ ಅಂತ. ಯಾಕಂದರೆ ಒಂದು ಕಂಪ್ಲೀಟ್ ಏನೇನೋ ಒಂದು ಇಟ್ಕೊಂಡು ಅದು ಕಂಪ್ಲೀಟ್ ಮಾಡೋದು ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ, ಅದೇ ಥರ R&D ಮಾಡಬೇಕು, ಅದು ಸಿಕ್ಕಾಪಟ್ಟೆ ವರ್ಕ್ ಇರುತ್ತೆ. ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ ಇವಾಗ ನಾವು ಇವಾಗ ಏನು ಹೇಳಿದೀವಿ ಅಟ್ಲೀಸ್ಟ್ ಇವಾಗ ಆಗಿಲ್ಲ ಅಂದರೆ ಬೈಕ್ ಲಾಂಚ್ ಆದಮೇಲೆ ಅದನ್ನು ಇದು ಸಾಲ್ವ್ ಔಟ್ ಮಾಡ್ತೀವಿ. ಯಾಕಂದರೆ ಇವಾಗೆಲ್ಲ ಸ್ವೈಪಿಂಗ್ ಸ್ಟೇಷನ್ ಬರ್ತಾ ಇದ್ದಾವೆ ಆಲ್ರೆಡಿ, ಗೌರ್ಮೆಂಟು ಸ್ವೈಪಿಂಗ್ ಸ್ಟೇಷನ್ಗೆ ಸಬ್ಸಿಡೀಸ್ ಎಲ್ಲ ಕೊಡ್ತಾ ಇದೆ, ಯಾರು ಇವಾಗ ಹೊಸ ಕಂಪ್ನೀಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕೊಡ್ತಾ ಇದ್ದಾರೆ. ಬಟ್ ಅದೇ ಥರ ನಾವು 2 ಆಪ್ಷನ್ ಇಟ್ಕೊಂಡಿದ್ದೀವಿ, ಸ್ವೈಪಿಂಗ್ ಇರಲಿನ ಬೇಡ ಅಂತ. ಯಾಕಂದರೆ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ಫೈರ್ ಪ್ರೂಫ್ ಬ್ಯಾಟ್ರಿ ಮಾಡ್ತಾ ಇದ್ದೀವಿ, ಫೈರ್ ಪ್ರೂಫ್ ಮೀನ್ಸ್ ಕಂಪ್ಲೀಟ್, ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಫೈರ್ ಅಂಟಿಸ್ಬಿಟ್ಟು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಅಂಟ್ಕೊಂಡಿದ್ರು ಏನು ಆಗದಿರೋ ಥರ ಮಾಡೋಣ ಅಂತಲೇ ಎಲ್ಲ ಕಂಪ್ಲೀಟಾಗಿ, ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ ಎಲ್ಲ ಕಂಪ್ಲೀಟಾಗಿ. ಏನಕ್ಕೆ ಅದೇ ಫೈರ್ ಪ್ರೂಫ್ ಬಂತು ಅಂದರೆ ಬಟ್ ರಿಮೂವಬಲ್ ಯಾವುದೇ ಕಾರಣಕ್ಕೂ ಇರೋಲ್ಲ, ಕಂಪ್ಲೀಟ್ ಮೋಲ್ಡೇ ಬರುತ್ತೆ. ವಿತ್ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಮಾಡ್ತಾ ಇದೀವಿ ಅದರಲ್ಲಿ, ವಿತ್ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್. ಸೇಮ್ ಇವಾಗ ಲೈಕ್ ನೀವು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ನೋಡಿರ್ತೀರ, ಇವಾಗ ನಮ್ಮ ಜಾವಾದಲ್ಲಿ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಇದೆ. ಎಷ್ಟು ಆಟೋಮೆಟಿಕ್ ತುಂಬ ಹೀಟ್ ಆಯಿತು ಅಂದರೆ ಆಟೋಮೆಟಿಕ್ ಫ್ಯಾನ್ ಆನ್ ಆಗುತ್ತೆ, ಕೂಲ್ ಮಾಡುತ್ತೆ ಮತ್ತು ಆಟೋಮೆಟಿಕ್ ಡಿಸ್ಕನೆಕ್ಟ್ ಆಗುತ್ತೆ ಆ ಥರ. ಬಟ್ ಅದಕ್ಕೂ ಸ್ವಲ್ಪ ಚಾರ್ಜಿಂಗ್ ಕನ್ಸೆಂಟ್ ಆಗುತ್ತೆ. ಬಟ್ ಅದಕ್ಕೋಸ್ಕರ ರೀಜನರೇಟ್ ಆಪ್ಷನ್ ಕೊಟ್ಟಿರ್ತೀವಲ್ಲ, ಇವಾಗ ನಾನು ಮಾಡ್ತಾರೆ ಅದೇ ಥರನೇ ಆಪ್ಷನ್. ಬ್ರೇಕ್ ಹಿಡಿದಾಗ ಈ ಥರ ಅಂತಲ್ಲ, ಜಸ್ಟ್ ಎಕ್ಸಲೇಟರ್ ಬಿಟ್ಬಿಟ್ರೆ ನೀವು ರೀಜನರೇಟ್ ಆಗ್ತಾ ಇರುತ್ತೆ. ಅದು ವಿತ್ ಡಿಸ್ಪ್ಲೇಲಿ ತೋರಿಸೋ ಥರನೇ ನಾವು ಡಿಸೈನ್ ಮಾಡ್ತೀವಿ, ನಿಮ್ಮ ರೀಜನರೇಟ್ ಆಗ್ತಾ ಇದೆಯಾ ಏನು ಎತ್ತ ಅಂತೆಲ್ಲ ಕಂಪ್ಲೀಟಾಗಿ. ಒಂದ್ಸತಿ ಓಡಿಸ್ಬಿಟ್ಟು ಹೇಳ್ತೀನಿ ಒಂದು ಜಸ್ಟ್ ಯಾವ ಥರ ಹೋಗುತ್ತೆ ಹಿಂಗೆ ಅಂತ. ಲೈಕ್ ನನಗೆ ಅನ್ಸಿದ ಪ್ರಕಾರ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್. ಇವರು ಇಲ್ಲಿ ಕಾಣಿಸ್ತಾ ಇದೇನೋ ಇಲ್ಲಿ ಮೋಟ್ರ್ ಪಕ್ಕದಲ್ಲಿ ಅಲ್ಲಿ ಅಲ್ಯೂಮಿನಿಯಂ ಕೇಸಿಂಗಲ್ಲಿ ಬ್ಯಾಟರಿ ಇದೆ ಎಲ್ಲ ಕಂಪ್ಲೀಟಾಗಿ. ಬಟ್ ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇದ್ರದ್ದು, ನನಗೆ ಅದೇ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ಚಿಕ್ಕ ಚೇಂಜಸ್ ಇದ್ದಾವೆ. ಓಕೆ ಜಸ್ಟ್ ಒಂದ್ಸತಿ ರೈಡ್ ಮಾಡಿ ನೋಡೋಣ. ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಏ ಥರ ಈ ಸೌಂಡ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗಂತೂ, ನಿಮ್ಗೆ ಕೇಳಿಸ್ತಾ ಇರುತ್ತೆ ಇಲ್ಲಾಂದರೆ ಬ್ಯಾಕ್ ಗ್ರೌಂಡ್ ವಾಯ್ಸಲ್ಲಿ ಹೋಗ್ಬಿಟ್ಟಿರುತ್ತೆ ಅದು. ನೋಡಿ ಎಕೋ ಮಾಡಲ್ಲೇ ಬ್ರೋ ಹೇಳ್ದಂಗೆ ಆಲ್ಮೋಸ್ಟ್ 50-60 ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ. ನೀವು ಯಾವ ಥರ ಕೊಡಬೇಕು ಅಂತ ಹೇಳಿ. ಬಟ್ ನಾವು ಎಕೋ ಮಾಡು ಮಿನಿಮಮ್ 45-50 ಎಕೋ ಮಾಡಿ ಕೊಡೋಣ. ಬಟ್ ನಿಧಾನಕ್ಕೆ ಅಚೀವ್ ಮಾಡಿ ಅರೌಂಡ್ 60-70 ಹೋಗ್ಬೋದು. ಬಟ್ ಎಕೋ ಮಾಡಲ್ಲಿ ಅಷ್ಟೇ ಸ್ಟಾಪ್ ಮಾಡೋಣ ಅಂತ. ಬಟ್ ಇನ್ನೊಂದು ಮೂಡ್ಸ್ ಇದಾವಲ್ಲ ಇದರಲ್ಲಿ, ಇದು ರೈಟ್ ಮೂಡ್ ಇದೆ, ಸ್ಪೋರ್ಟ್ಸ್ ಮೂಡ್ ಇದೆ, ವಾರ್ಪ್ ಮೂಡ್ ಇದೆ ಇದರಲ್ಲಿ. 450X ಇದು ಏತರು. ಬಟ್ ಅದೇ ಥರ ನಾವು ಡಿಫ್ರೆಂಟಾಗಿ ನೋಡೋಣ ಯಾವ ಥರ ಏನು ಅಂತ. ಯಾಕಂದರೆ ಇನ್ನೂ ಅದ್ರ ಮೇಲೆ ರಿಸರ್ಚ್ ಮಾಡ್ತಾನೆ ಯಾವ ಥರ ಇದ್ದರೆ ಹೆಂಗಿರುತ್ತೆ ಅಂತ. ಯಾಕಂದರೆ ಈ ಗಾಡಿ ಒಂದೇ ಅಂತಲ್ಲ, ಎಲ್ಲ ಗಾಡಿನೂ ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ಆವಾಗ ನನಗೊಂದು ಕನ್ಕ್ಲೂಷನ್ ನಮಗೆಲ್ಲ ನಮಗೆ ನಮ್ಮ ಟೀಮ್ಗೆಲ್ಲ ಒಂದು ಮೇಲೆ ಬಂದಮೇಲೆ ಆಮೇಲೆ ಒಂದು ಕನ್ಕ್ಲೂಷನ್ ಬಂದು ಆಮೇಲೆ ನಿಮಗೆ ಎಕ್ಸಾಕ್ಟಾಗಿ ಹೇಳ್ತೀವಿ ಏನೇನು ಬರುತ್ತೆ ಮೂಡ್ಸು ಯಾವ ಥರ. ಮತ್ತು ಸ್ಪೀಡ್ ಟೆಸ್ಟು ಮಾಡ್ತೀವಿ, 0-40 ಎಷ್ಟಾಗುತ್ತೆ, ಮತ್ತು 0-60 ಎಷ್ಟಾಗುತ್ತೆ, 0-100 ಎಷ್ಟು ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ ಅಂತ. ಯಾಕಂದರೆ ಅಬ್ ಮೋಟ್ರು ಅಷ್ಟು ಬೇಗ ರೀಚ್ ಆಗೋಲ್ಲ, ಅದೇ ನಾವು ಮಿಡ್ ರೇಂಜ್ ಮೋಟ್ರ್ ಯೂಸ್ ಮಾಡ್ತೀವಿ, ಅದಂತೂ ರೀಚ್ ಮಾಡಲೇಬೇಕು ಅಂತ ನಾವು ಫಿಕ್ಸ್ ಆಗಿದ್ದೀವಿ. ಎಲ್ಲರನ್ನೂ ಬೀಟ್ ಮಾಡಬೇಕು ಅಂತಲೇ ಮಾರ್ಕೆಟಲ್ಲಿ ಎಲ್ಲ ಬಿಲ್ಡ್ ಕ್ವಾಲಿಟಿಯಲ್ಲೂ. ಕಾಸ್ಟ್ ಜಾಸ್ತಿ ಇದ್ದರೂ ನಮ್ಮ ಜಸ್ಟ್ ನನಗಂತೂ ಅದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಕಾಸ್ಟ್ ಮೇಲಂತೂ. ಏನಕ್ಕಂದರೆ ಕಾಸ್ಟ್ ಬಗ್ಗೆ ಯೋಚನೆ ಮಾಡೋಕ್ಕೋದ್ರೆ ಬಿಲ್ಡ್ ಕ್ವಾಲಿಟಿ ತೊಗೊಂಬರೋಕ್ಕಂತೂ ಆಗೋಲ್ಲ. ಯಾಕಂದರೆ ನೋಡಿ ಇದು ಆಲ್ಮೋಸ್ಟ್ 1.5 ಲಕ್ಷ ಇದೆ. 2 ಲ್ಯಾಕ್ಸ್ ಸಬ್ಸಿಡಿ 50. ಓಕೆ, ಹಾಂ 2 ಲ್ಯಾಕ್ಸ್ ಅಂದರೆ 2 ಲ್ಯಾಕ್ಸಲ್ಲಿ ಸಬ್ಸಿಡಿ ಎಲ್ಲ ಹೋಗಿ ಅರೌಂಡ್ 150-160 ಸಮಥಿಂಗ್ ಬರುತ್ತೆ ಇದು. ಬಟ್ ಅದೇ ಥರ ಇವ್ರು ಬಿಲ್ಡ್ ಕ್ವಾಲಿಟಿ ಅದಕ್ಕೆ ಚೆನ್ನಾಗಿದೆ, ಅದಕ್ಕೆ ಅಷ್ಟೊಂದು ಮಾರ್ಕೆಟಲ್ಲಿ ಏ ಥರ ಇದೆ ಅಲಾಂಗ್ ವಿತ್. ಇವಾಗ ಇನ್ನು ಬೇರೆ ಬರ್ತಾರದು ಓಲೋ ಅಂತೂ, ಅದು ಏನೋ ಅವ್ರ ಬ್ಯಾಡ್ ಲಕ್ಕೋ ಇಲ್ಲ ಏನೋ, ಅವರು ಕರೆಕ್ಟ್ R&D ಏನೋ ಈಗ ಎಲ್ಲ ಕಂಪ್ನಿ R&D ಮಾಡಿರುತ್ತೆ. ಬಟ್ ಯಾವುದೋ ಒಂದು ಮಿಸ್ ಆಗಿರ್ಬೋದು ಏನೋ ಒಂದು, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿದೆ ಅವ್ರಿಗೆ. ಮತ್ತು ಓಲೋ ಆಗಿರ್ಬೋದು ರೀಸೆಂಟ್, ಆಮೇಲೆ ಇನ್ನು ಚೆನ್ನಾಗಿರೋ ಮಾರ್ಕೆಟ್ ಓಕೆನೋ ಇದೆ, ಮತ್ತು ಚೇತಕ್ ಇದೆ ಇದರೆಲ್ಲ. ಬಟ್ ಎಲ್ಲರನ್ನು ಅಬ್ಸರ್ವ್ ಮಾಡ್ದಂಗೆ ಯಾವ್ದಾದ್ರು ಮೋಲ್ಡೆಡ್ ಬ್ಯಾಟ್ರಿ ಇದೆಯೋ ಇದು ತುಂಬ ಮಾರ್ಕೆಟಲ್ಲಿ ರೀಚ್ ಆಗಿದೆ ರೀಸನ್ ಅದು ಒಂದು. ಬಟ್ ಮತ್ತು ಚೇತಕ್ ಬಂದುಬಿಟ್ಟು ಫುಲ್ಲು ಮೆಟಲ್ ಬಾಡಿ ಇದೆ ಅದರಲ್ಲಿ, ಅದು ಬಿಲ್ಡ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದು ವೆಯ್ಟು ಸೇಮ್ ಇದ್ರಷ್ಟೇ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ವೆಯ್ಟೇ ಬರ್ಬೋದು, ಯಾಕಂದ್ರೆ ಫುಲ್ ಬಾಡಿಯೆಲ್ಲ ಮೆಟಲ್ ಇದೆ. ಬಟ್ ಇದು ಫುಲ್ಲು ಪ್ಲಾಸ್ಟಿಕ್ ಕೊಟ್ಟು ಫೈಬರ್ ಕೊಟ್ಟು, ಬಟ್ ಇಷ್ಟು ವೆಯ್ಟ್ ಇದೆ ಅಂದರೆ ಗ್ರೇಟ್ ಅನ್ಬೋದು ಹೇಳ್ಬೋದು. ಬ್ಯಾಟ್ರಿನೇ ಸಿಕ್ಕಾಪಟ್ಟೆ ವೆಯ್ಟ್ ಬರುತ್ತೆ, ಮೋಟ್ರು. ಬಟ್ ಇದೆಲ್ಲ ಅಲ್ಯೂಮಿನಿಯಂ ಚಾಸ್ನೇ ಇರೋದು ಕಂಪ್ಲೀಟು. ಬಟ್ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ಅದೆಲ್ಲ ಹೇಳಿದ್ನಲ್ಲ, ಈ ಬ್ರ್ಯಾಂಡ್ಸೆಲ್ಲ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಇದೆ ತುಂಬಾ. ಅದನ್ನು ಅನಲೈಸ್ ಮಾಡಿ ಅದೊಂದು ಚಾರ್ಟ್ ಲಿಸ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ಕಂಪ್ಲೀಟಾಗಿ ಆ ಥರ ಎಲ್ಲ. ಬಟ್ ನಮ್ಗೆ ಇವಾಗ ಅದನ್ನೇ ನಾವು R&D ಸ್ಟೇಜಲ್ಲೇ ಇದೀವಿ ಸ್ಟಿಲ್. ಯಾಕಂದರೆ ಆಲ್ಮೋಸ್ಟ್ ಅಷ್ಟು ಎಕ್ಸ್ಪೀರಿಯೆನ್ಸ್ ಇದ್ರೂ, ಬಟ್ ಇವಾಗ ಮೊನ್ನೆ ಬಂದಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಗಿರ್ಬೋದು, ಮತ್ತು ಎಲ್ಲ ಸಿಂಪಲ್ ಒನ್ ನಾನು ಅದನ್ನು ನೋಡಿದ್ದೆ, ಸಿಂಪಲ್ ಒನ್ ಬರ್ತಾ ಇದೆ ಅದನ್ನು ಅಷ್ಟೇ. ಮತ್ತು ರೀಟೆಸ್ಟಿಂಗ್ ಮಾಡ್ತಾರೆ ಅವರು ಒಂದು, ನೀವು ಅವೆಲ್ಲ ದೊಡ್ಡ ಇವರೆಲ್ಲ ನೋಡ್ಬೋದು.
ಎಷ್ಟು ನಾವು ಆರ್ ಎನ್ ಡಿ ಮಾಡ್ತೀವಿ ಅದರಲ್ಲಿ ಏನು ಸಕ್ಸಸ್ ಆಗ್ತೀವೋ ಅದೇ ಔಟ್ಪುಟ್ ಕರೆಕ್ಟ್ ಆಗಿರುತ್ತೆ. ಇವಾಗ ನಾವೇನೋ ಬೇಕರಿ ಮಾಡಬೇಕು ಅಂತ ಕೊಟ್ಬಿಟ್ಟು ಮತ್ತೆ ಆ ಪ್ರಾಬ್ಲಮ್ ಬಂದು ಕಾಲ್ ಬ್ಯಾಕ್ ಮಾಡಿ ಅವೆಲ್ಲ ತುಂಬ ರಿಸ್ಕಿ ಕೆಲಸನೂ, ಬಟ್ ಅದೊಂದು ನೇಮ್ ಅನ್ನೋದೇ ಮಾರ್ಕೆಟಲ್ಲಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಕೆಪಾಸಿಟಿ ಏನಿದೆಯೋ ಅದರಲ್ಲಿ ಮಾಡಿಕೊಂಡು ಅಷ್ಟಷ್ಟಕ್ಕೆ ಮಾರ್ಕೆಟ್ ತೊಗೊಂಡೋಗೋಣ ಅಂತಲೇ ನಾವು ಡಿಸೈಡ್ ಆಗಿರೋದು. ಬಟ್ ಆದಷ್ಟು ಫಸ್ಟು ಲೋ ಸ್ಪೀಡಿಂದನೇ ಟ್ರೈ ಮಾಡ್ತೀವಿ. ಲೋ ಸ್ಪೀಡ್ ಮೀನ್ಸ್ ವಿತ್ ರಿಜಿಸ್ಟ್ರೇಷನೇ ಬರುತ್ತೆ, ಯಾವುದು ನಿಮ್ಮ ನಾನ್ ರಿಜಿಸ್ಟ್ರೇಷನಲ್ಲಿ ಬರೋಲ್ಲ. ಇನ್ನೊಂದು ಕಂಪ್ಲೀಟ್ ಡೆಲಿವರಿ ಬಾಯ್ಸ್ಗೋಸ್ಕರ ಮಾಡೋದು ಆ ಥರ ಒಂದು ಪ್ಲ್ಯಾನ್ ಇದೆ. ಅದು ಆಲ್ರೆಡಿ ಫ್ಯಾಬ್ರಿಕೇಷನಲ್ಲಿದೆ ಕಂಪ್ಲೀಟ್ ಚಾರ್ಜಸ್ ಎಲ್ಲ. ಅದು ಬಂದ್ಬಿಟ್ಟು ಅದು ನಾನ್ ರಿಜಿಸ್ಟ್ರೇಷನ್ ಕೆಳಗಡೆ ಬರಬೇಕು ಅಂತ ನಾವು ಅನ್ಕೊಂಡು ಅದೊಂದು ಮಾತ್ರ ಅನ್ಕೊಂಡಿದ್ದೀವಿ. ಬಟ್ ಸ್ಟಿಲ್ ಅದು ಇಲ್ಲ, ಅದು ನಾವು ಡಿಪೆಂಡ್ ಮಾಡ್ತೀವಿ. ಮೋಟ್ರ್ ವ್ಯಾಟ್ಸ್ ಏನೋ ಜಾಸ್ತಿ ಮಾಡಿದ್ರೆ ಇನ್ ಕೇಸ್ ಅದು ಪಕ್ಕ ಅದು ರಿಜಿಸ್ಟ್ರೇಷನ್ ಬರುತ್ತೆ. ರಿಜಿಸ್ಟ್ರೇಷನ್ ಬಂದರೆ ಏನು ಬೆನಿಫಿಟ್ ಅಂದರೆ, ಇನ್ನೂ ಒಂದು ನಮ್ಮದು ಎಮ್ ಆರ್ ಪಿ ಫಾರ್ ಎಕ್ಸಾಂಪಲ್ ಒಂದು 1 lakh ಆಗಿರ್ಬೋದು, ಅದ್ರಲ್ಲಿ ಸಬ್ಸಿಡಿ ಬಂದರೆ ನಿಮ್ಗೆ ಯೂಸ್ ಆಗುತ್ತೆ ವಿತ್ ರಿಜಿಸ್ಟ್ರೇಷನ್ ಬಂದರೆ. ಅದೇ ನಾನ್ ರಿಜಿಸ್ಟ್ರೇಷನ್ 1 lakh ಗಾಡಿ ಆದರೆ 1 lakh ನೀವು ಕೊಡಬೇಕಾಗುತ್ತೆ, ಯಾಕಂದರೆ ಅದಕ್ಕೆ ಯಾವುದೇ ಥರ ಸಬ್ಸಿಡೀಸ್ ಬರೋಲ್ಲ. ಅದಕ್ಕೋಸ್ಕರ ಇದೊಂದು ಮೈಂಡ್ ಸೆಟ್ಟಲ್ಲಿಟ್ಟು ಅದೇ ಥರ ನಾವು ಬಿಲ್ಡ್ ಕ್ವಾಲಿಟಿ ತೊಗೊಂಡೋಗಿ ಗೌರ್ಮೆಂಟ್ಗೆ ಒಂದ್ಸತಿ ತೋರಿಸಿದ್ರು, ಸೆಂಟ್ರಲ್ ಗೌರ್ಮೆಂಟು ಕೊಡುತ್ತೆ, ಸ್ಟೇಟ್ ಗೌರ್ಮೆಂಟು ಸಬ್ಸಿಡೀಸ್ ಕೊಡುತ್ತೆ, ಈ ಥರ ಎಲ್ಲ ನಾವು ಕಾನ್ಸಲ್ಟ್ರೇಷನ್ ಮಾಡಿ ಅದಕ್ಕೆ ರಿಜಿಸ್ಟ್ರೇಷನ್ಗೆ ಹೋಗೋಣ ಅಂತಲೇ ಫಿಕ್ಸ್ ಆಗಿರೋದು. ನೆಲಮಂಗಲ ಎಕ್ಸ್ಪೋಗೆ ಹೋಗ್ತಾ ಇದ್ವಿ ಇವತ್ತು ಸಂಡೇ, ಇವತ್ತು ಡೇಟ್ ಇದು ಡೇ. ಹೋಗ್ಬಿಟ್ಟು ಅಲ್ಲಿ ಆ್ಯಸ್ ಎ ನನ್ನ ಪಬ್ಲಿಕ್ ಥರ ನಾನಲ್ಲಿ ಒಂದಷ್ಟು ಕ್ವೆಶನ್ಸ್ ಕೇಳಬೇಕಂತಲೇ ಪ್ರಿಪೇರ್ ಆಗಿ ಹೋಗ್ತಾ ಇರೋದು. ಆ್ಯಕ್ಚುಲಿ ಪ್ರಿಪೇರ್ ಮೀನ್ಸ್ ನನಗಿರೋ ನಾಲೆಜ್ಗಿನ್ನ ನನಗೇನನ್ನ ಡೌಟ್ಸ್ ಇದ್ರು ಅದನ್ನು ಕೇಳ್ತೀನಿ, ಮತ್ತು ನನಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ಅವ್ರು ಕೇಳ್ತೀನಿ. ಜಸ್ಟ್ ನೋಡೋಣ ಅವ್ರಿಗೆ ಅವರಿಂದ ಕಡೆ ಏನು ಆನ್ಸರ್ ಬರುತ್ತೆ, ಅಲ್ಲಿ ಎಂಥವ್ರು ಇದ್ದಾರೆ ಏನು, ಒಂಥರ ಫುಲ್ ಮಜಾನೂ ಇರ್ಬೋದು. ಬಟ್ ಅವ್ರಿಗೆ ಗೊತ್ತಿಲ್ಲ ಅಂದು ಅವ್ರು ಫುಲ್ ಮಜಾ ಇರುತ್ತೆ, ಗೊತ್ತಿಲ್ಲ ಅಂದರೆ ಅವ್ರಿಗೆ ಮಾತ್ರ ನಾನು ಡೈರೆಕ್ಟಾಗಿ ಕ್ವೆಶನ್ ಕೇಳೋಕ್ಕೆ ನಾನು ರೆಡಿ ಇರ್ತೀನಿ. ಬಟ್ ಅವ್ರ ಆನ್ಸರ್ ಹೇಳಕ್ಕೆ ಅವ್ರು ರೆಡಿ ಇದಾರೋ ಇಲ್ಲೋ ಜಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿರಂತೆ ಹೆಂಗೆ ಏನು ಅಂತ. ಇನ್ನೊಂದೇನು ಅಂದರೆ ವಾರ್ಪ್ ಮಾಡ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಗಣಿಬ್ರು ತೊಗೊಂಬಂದಾಗೆಲ್ಲ ಅವ್ರು ಗಾಡಿ ತೊಗೊಂಡು ವಾರ್ಪ್ ಮಾಡಲ್ಲಿ ಹೋಗ್ತೀನಿ. ಇವತ್ತೇ ಫಸ್ಟ್ ಟೈಮ್ ಎಕೋ ಮಾಡಲ್ಲಿ ಓಡಿಸೋ, ಒಂಥರ ಬೋರಿಂಗ್ ಆಗ್ತಾಯಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಿ ಬರಬೇಕು ಮತ್ತು ರೀಚ್ ಆಗಬೇಕು ಮನೆಗೆ, ಅದಕ್ಕೋಸ್ಕರ ಎಕೋ ಮಾಡಲ್ಲೇ ಹೋಗ್ತಾ ಇದ್ದೀವಿ. ಓಕೆ, ಇನ್ನು ಹೇಳಿದ್ನಲ್ಲ ನಿಮ್ಗೆ ಏನೇನು ಅನಿಸ್ತು ಇದರಲ್ಲಿ ಇದಕ್ಕಿನ್ನ, ಮತ್ತು ಇನ್ನು ಬೇರೆಯವ್ರ ಹತ್ರ ಎಲ್ಲ ನಿಮ್ಮ ಹತ್ರ ಒಬ್ಬರ ಹತ್ರ ಒಂದೊಂದು ಗಾಡಿ ಇರುತ್ತೆ, ಚೇತಕ್ ಇರ್ಬೋದು, ಒಕೆನೋವಾ ಇರ್ಬೋದು, ಸಮ್ ಎಲ್ಲ ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಇರ್ಬೋದು, ಅದರಲ್ಲಿ ನಿಮ್ಗೆ ಇಂಥ ಆಪ್ಷನ್ ಇಲ್ಲ, ಇಂಥ ಆಪ್ಷನ್ ಇದ್ದರೆ ಬೆಟರು ಅನ್ನೋದೊಂದು ಬಂತು ಅಂದರೆ ಅದ್ರ ಮೇಲೆ ನಾವೊಂದು ಜಸ್ಟ್ ಅನಲೈಸ್ ಮಾಡ್ತೀವಿ. ಓಕೆ ಈ ಥರ ಇದ್ರೆ ಚೆನ್ನಾಗಿರುತ್ತಾ, ಹೆಂಗೆ ಏನು, ಎಷ್ಟು ಜನ ಯಾವುದ್ರ ಮೇಲೆ ಇದು ಜಾಸ್ತಿ ಇದು ಮಾಡ್ತಾರೋ ಕಾನ್ಸಂಟ್ರೇಷನ್ ಮಾಡ್ತಾರೋ ಅದನ್ನೇ ತೊಗೊಂಬರೋಕೆ ನಾವು ಟ್ರೈ ಮಾಡ್ತೀವಿ. ಬಟ್ ನಿಮ್ಗೆ ಅನ್ಸಿದ ಮೈನ್ ಇದೇ ಹೇಳಿ, ಬ್ಯಾಟ್ರಿ ರಿಮೂವಬಲ್ ಇದ್ದರೆ ಬೆಟರ, ಮೋಲ್ಡೆಡ್ ಇದ್ದರೆ ಬೆಟರ. ಬಟ್ ನಾನು 2 ಆಪ್ಷನ್ ಕೊಟ್ಟಿದ್ದೀನಿ. ಒಂದು ರಿಮೂವಬಲ್ ಇದ್ದರೆ ಯಾವುದೇ ಕಾರಣಕ್ಕೂ ನಾವು ಜಸ್ಟ್ ನಾರ್ಮಲ್ ಇದೇ ಪರ್ಪಸ್ ಮಾಡ್ಬೋದು, ಬಟ್ ಆದಷ್ಟು ಫೈರ್ನ ಕಂಟ್ರೋಲ್ ಮಾಡೋಕ್ಕೆ ಮಾಡ್ತೀವಿ. ಫುಲ್ ವಾಟರ್ ಪ್ರೂಫು ವಿತ್ IP67 ಕಡೆ ಬರುತ್ತೆ ಗ್ರೇಡಿಂಗ್ ಬಂದ್ಬಿಟ್ಟು ಬ್ಯಾಟ್ರಿ ನಾವು ಏನೇ ಮಾಡಿದ್ರು. ಬಟ್ ಇನ್ನೊಂದು ಮೋಲ್ಡೆಡ್ ಬರಬೇಕು ಅಂತೇಳಿ ಅದು ಕಂಪ್ಲೀಟ್ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮಲ್ಲಿ ಕೂಲೆಂಟ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಲಿಕ್ವಿಡ್. ಯಾರು ಇದುವರೆಗೂ ಟ್ರೈ ಮಾಡಿಲ್ಲ ಅದನ್ನು, ನಾವು ಟ್ರೈ ಮಾಡಬೇಕಂತ ನಾವು ಹೊಟ್ಟಿರೋದು ಲಿಕ್ವಿಡ್ ಕೂಲಿಂಗ್, ಎಲ್ಲ ಏರ್ ಕೂಲಿಂಗ್, ಇದು ಕಂಪ್ಲೀಟ್ ಏರ್ ಕೂಲಿಂಗಲ್ಲೇ ಇದು ಕೂಲ್ ಆಗೋದು. ಏತರು ಅಷ್ಟೇ, ನೀವು ಒಂದ್ಸತಿ ಒಂದಷ್ಟು ದೂರ ಓಡಿಸಿದ ತಕ್ಷಣ ಆಟೋಮೆಟಿಕ್ ಫ್ಯಾನ್ ಆಗುತ್ತೆ. ಅದೇ ಥರ ನಾವು ಲಿಕ್ವಿಡ್ ಕೂಲಿಂಗಲ್ಲಿ, ಯಾಕಂದರೆ ನಂದು ಜಾವ ಇದೆಯಲ್ಲ ಅದು, ಮತ್ತು ಬೇರೆ ಬೇರೆ ಕಡೆ ಎಲ್ಲ ಓಡಿಸಿ ಅದರಲ್ಲೆಲ್ಲ ಇದೇ ಥರನೇ. ಕೆ ಟೈಮ್ ಆಗಿರ್ಬೋದು, ಒಂದಷ್ಟು ದೂರ ಹೆವಿ ಸ್ಪೀಡಲ್ಲಿ ಹೋದರೆ ನಿಮ್ಗೆ ಆಟೋಮೆಟಿಕ್ ಆನ್ ಆಗುತ್ತೆ ಆ ಥರ. ಅವಾಗ ಏನಾಗುತ್ತೆ, ಹೀಟ್ ತುಂಬ ಅಂದರೆ ತುಂಬ ರಿಡ್ಯೂಸ್ ಮಾಡುತ್ತೆ. ಅದೇ ಥರ ನಾವು ಅಂದ್ಕೊಂಡಿರೋದು ಅದರ ಮೇಲೆ ಸೇಮ್ ಓನ್ಲಿ ಫಾರ್ ಬ್ಯಾಟ್ರಿ ಮಾತ್ರನೇ. ಬಟ್ ಮೋಟ್ರಿಗೆ ಆಟೋಮೆಟಿಕ್ ಅದೇ ಕೂಲೆಂಟು ಏರ್ ಕೂಲಿಂಗ್ ಸಿಸ್ಟಮ್ ಇರುತ್ತೆ ಅದಕ್ಕೆ, ಮೋಟ್ರಿಗೆಲ್ಲ ಮಿಡ್ ರೇಂಜ್ ಮೋಟ್ರಿಗೆ. ಅಪ್ ಮೋಟ್ರಿಗೆ ಅದೇ ಇನ್ಸೈಡೆಲ್ಲ ಕೂಲಿಂಗ್ ಸಿಸ್ಟಮ್ ಇರುತ್ತೆ, ಅದಕ್ಕೆಲ್ಲ ಪ್ರಾಬ್ಲಮ್ ಏನಿಲ್ಲ. ಬಟ್ ನೋಡೋಣ, ಬಟ್ ನಿಮ್ಗೆ ಏನು ಅನಿಸ್ತು ಅದನ್ನು ಜಸ್ಟ್ ಕಮೆಂಟ್ ಮಾಡಿ, ಆದಷ್ಟು ನೀವು ನಮಗೆ ಸಜೆಷನ್ ಕೊಡಿ, ಯಾಕಂದ್ರೆ ನಿಮ್ಮ ಸಜೆಷನ್ ನಮ್ಗೆ ಬೇಕಾಗಿರೋದು. ನಾವು ಯಾವತ್ತು ನಮಗೋಸ್ಕರ ಮಾಡ್ತಲ್ಲ, ಪಬ್ಲಿಕ್ಗೋಸ್ಕರ ಎಲ್ಲರಿಗೋಸ್ಕರ ನಾವು ಮಾಡ್ತಾ ಇರೋದು, ಅದಕ್ಕೋಸ್ಕರ ಬಟ್ ನಿಮ್ಮ ಸಜೆಷನ್ ಕೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ವೀಡಿಯೋ ಹೇಳಿದ್ನಲ್ಲ ಎಕ್ಸ್ಪೋಸ್ ಬರುತ್ತೆ, ಏನೇನು ಕ್ವಶನ್ ಕೇಳ್ತೀನಿ ಹೆಂಗೆ ಹೆಂಗೆ ಅಂತ ಆ್ಯಸ್ ಎ ಪಬ್ಲಿಕ್ ಥರ. ಬಟ್ ನಾನು ಯಾವುದೇ ಕಾರಣಕ್ಕೆ ಇಂಥ ಕಂಪ್ನಿ ಕಡೆಯಿಂದ ಬರ್ತಾ ಇರ್ತೀನಿ ಯಾವುದೇ ಕಾರಣಕ್ಕೆ ಹೇಳಲ್ಲ. ನೋಡೋಣ ಒಂದ್ಸತಿ ಅವ್ರ ಕಡೆಯಿಂದ ಏನು ಆನ್ಸರ್ ಬರುತ್ತೆ ಅಂತ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಟ್ರೈ ಮಾಡಿ. ಬಟ್ ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಯಾರನ್ನ ಏನೇನು ಡೌಟ್ಸ್ ಇದೆ ಈ ವಿಡಿಯೋ ಶೇರ್ ಮಾಡಿ, ಮತ್ತು ಐ ಬಟನ್ ಎಲ್ಲ ಹಾಕಿರ್ತೀವಿ ಅದು ಮಾತ್ರ ಮರಿಬೇಡಿ. ಅಲಾಂಗ್ ವಿತ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಏನೇನೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ. ಓಕೆ, ಬಾಯ್ ಬಾಯ್.